ರಾಜ್ಯದಲ್ಲಿ ಪ್ರತಿದಿನವೂ ವಿದ್ಯಾರ್ಥಿಗಳ ಮೇಲೆ ಕೊರೋನಾ ಕೇಕೆ ಶುರು ಮಾಡಿದೆ. ಒಂದ್ ಕಡೆ ಒಮೈಕ್ರಾನ್ ಭಯ, ಇದರ ಮಧ್ಯೆ ಮಕ್ಕಳ ಮೇಲೆ ಕೊರೋನಾ ದಾಳಿ ಆಗ್ತಾ ಇದೆ. ಈಗ ಶಾಲೆಗಳನ್ನೇ ಬಂದ್ ಮಾಡೋ ಸುಳಿವನ್ನ ಶಿಕ್ಷಣ ಸಚಿವರೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನೇ ಆವರಿಸುತ್ತಿದೆ ಹೆಮ್ಮಾರಿ, ಮತ್ತೆ ಬಂದಾಗುತ್ತಾ ಶಾಲಾ ಕಾಲೇಜುಗಳು. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ವಿದ್ಯಾರ್ಥಿಗಳನ್ನು ಆವರಿಸಿಕೊಳ್ಳುತ್ತಿದೆ. ಪ್ರತಿದಿನ ಒಂದೊಂದು ಜಿಲ್ಲೆಯಲ್ಲೂ ಕೊರೋನಾ ಸೋಂಕು ಸ್ಟೂಡೆಂಟ್ಸ್ಗಳ ಮೇಲೆ ದಾಳಿ ಮಾಡುತ್ತಿದೆ. ಮೂರನೇ ಅಲೆ ಬರುತ್ತೆ, ಬಂದ್ರೆ ಮಕ್ಕಳನ್ನೇ ಬಾಧಿಸುತ್ತೆ ಅನ್ನೋ ತಜ್ಞರ ಮಾತು ನಿಜವಾಗ್ತಿದ್ದು, ಈಗ ಮತ್ತೆ ಶಾಲಾ ಕಾಲೇಜುಗಳು ಬಂದಾದ್ರೂ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ ಅಗತ್ಯ ಬಿದ್ರೆ ಶಾಲೆಗಳನ್ನೇ ಬಂದ್ ಮಾಡ್ತೀವಿ, ಪರೀಕ್ಷೆಗಳನ್ನೂ ರದ್ದು ಮಾಡ್ತೀವಿ ಅಂತ ಶಿಕ್ಷಣ ಸಚಿವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವು ಶಾಲೆಗಳಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗಿರುವಂತದ್ದು ಕಂಡು ಬಂದಿದೆ. ಖಂಡಿತ ನಾವು ಸಹಿತ ಚಿಂತಿತರಾಗುವಂತ ಪರಿಸ್ಥಿತಿ ಇದೆ. ಅಕಸ್ಮಾತ್ ಬಂದ್ರೆ ಏನ್ ಮಾಡಬೇಕು ಅನ್ನ ಆಲ್ಟರ್ನೇಟಿವ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಯೋಚನೆ ಮಾಡ್ತಿದೀವಿ. ಅಕಸ್ಮಾತ್ ಶಾಲೆ ನಿಲ್ಲಿಸಬೇಕು, ಎಕ್ಸಾಮ್ ನಿಲ್ಲಿಸಬೇಕು ಅಂದ್ರೆ ಅದಕ್ಕೂ ಸಹಿತ ನಾವು ಹಿಂದೇಟ್ ಹಾಕಲ್ಲ. ಇಲ್ಲಿ ಕಳೆದ ವಾರ ಬಂದಂತ ಎಲ್ಲಾ ಶಾಲೆಗಳ ಬಗ್ಗೆನೂ ನಾವು ರಿಪೋರ್ಟ್ ತಗೊಂಡಿದೀವಿ. ಯಾವುದೇ ಮಕ್ಕಳಿಗೂ ಯಾವುದೇ ತರವಾದಂತ ತೊಂದರೆಗಳು ಆಗಿಲ್ಲ. ಆದ್ರೆ ಏಕಾಏಕಿ ಶಾಲೆಗಳನ್ನ ಮುಚ್ಚಲ್ಲ. ಮೂರನೇ ಅಲೆ ಬಂದ್ರೆ ಮಕ್ಕಳನ್ನೇ ಬಾಧಿಸುತ್ತೆ, ಫೆಬ್ರವರಿಯಲ್ಲಿ ಸೋಂಕು ಮಿತಿಮೀರುತ್ತೆ ಅಂತ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸರ್ಕಾರಕ್ಕೆ ಎಚ್ಚರಿಕೆ ಜೊತೆ ವರದಿಯನ್ನು ನೀಡಿದ್ದಾರೆ. ಮಕ್ಕಳನ್ನ ಆಪತ್ತಿಗೆ ತಳ್ಳಲು ಸರ್ಕಾರನೂ ರೆಡಿಯಿಲ್ಲ. ಹೀಗಾಗಿ ಪರಿಷತ್ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಟಫ್ ರೂಲ್ಸ್ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ವಿದ್ಯಾಭ್ಯಾಸಗಳು ಜೊತೆ ಜೊತೆಯಲ್ಲಿ ನಡೆಯುವಂತದಾಗಬೇಕು. ಈ ಜೊತೆಯಲ್ಲಿ ನಡೀಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮಾಡ್ತೀವಿ, ಮತ್ತು ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಏನಾದ್ರು ಬೇರೆ ಬೇರೆ ನಿರ್ಗುಲ್ನ ತಗೊಳ್ಬೇಕಾಗಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಶಾಲೆಗಳ ಮೇಲೆ ನಿರ್ಬಂಧ ಹೇರಲಾಗ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗಾಗಲೇ ನಿರ್ಬಂಧ ಹೇರಲಾಗಿದೆ. ಮಕ್ಕಳೆಲ್ಲ 8ನೇ ಕ್ಲಾಸಿಂದ 12ನೇ ಕ್ಲಾಸು ಆದರೂ ಸಹ ಅವರು ಪಾಸಿಟಿವ್ ಇದ್ದರು. ಇವ್ರನ್ನೆಲ್ಲರೂ ನಾವು ಇಮಿಡಿಯೇಟಾಗಿ ಐಸೋಲೇಷನ್ ಮಾಡಿ ಹಾಗಾಗಿ ಆ ಸ್ಕೂಲ್ನ ನಾವು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ. ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಹಲವಾರು ಕಡೆ ಈ ಕ್ಲಸ್ಟರ್ ಡೆವಲಪ್ ಆಗ್ತದೆ. ಕಾಲೇಜುಗಳಲ್ಲಿ ಇರ್ತಕ್ಕಂಥವ್ರು ಯಾರು ಕಲ್ಚರಲ್ ಆಕ್ಟಿವಿಟೀಸು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಯಾವುದೇ ಒಂದು ತಮ್ಮ ಕಾಲೇಜ್ ಕ್ಯಾಂಪಸ್ ಒಳಗೆ ಮಾಡಕೂಡುದು ಅಂತ ಹೇಳಿ ಕೂಡ ಒಂದು ಸರ್ಕಾರದವರು ನಿರ್ದೇಶನ ಕೊಟ್ಟಿದ್ದಾರೆ. ಆದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸುವ ವಿಚಾರಕ್ಕೆ ಈಗಲೇ ಯಾವುದೇ ಆತಂಕ ಬೇಡ ಎಂಬ ಸಲಹೆ ಕೊಡ್ತಾರೆ ವೈದ್ಯರು. ಒಂದು ವೈರಸ್ ಹೊಸ ವೇರಿಯಂಟ್ ಬಂದಂತಿಕೊಂಡು ಪ್ಯಾನಿಕ್ ಬಿಡನ್ ಒತ್ತಿ ಮತ್ತೆ ಮೊದಲಿಂದ ಪ್ರಿಕಾಷನ್ ತಗೊಳ್ಳೋದು ಮತ್ತೆ ಶುರು ಮಾಡೋದ್ರಲ್ಲಿ ಬಂದ್ ಮಾಡ್ಲಿಕ್ಕೆ ಹೋಗೋದು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ದೇಶದಲ್ಲಿ ಒಮೈಕ್ರೋನ್ ಜೊತೆ ಕೊರೋನಾಕ್ಕೆ ಶುರುವಾಗ್ತಿದ್ದಂತೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಹಿಂದೇಟು ಹಾಕ್ತಿದ್ದಾರೆ. ಶಾಲೆಗೆ ಹೋಗ್ತಿದ್ದ 1ರಿಂದ 5ನೇ ತರಗತಿ ಮಕ್ಕಳ ಸಂಖ್ಯೆನೂ ಇಳಿಮುಖ ಆಗ್ತಿದೆ. ಫೆಬ್ರವರಿಗೆ 3ನೇ ಅಲೆ ಬರುವ ಸಾಧ್ಯತೆ ಇರೋದ್ರಿಂದ ಮತ್ತೆ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದ್ರೂ ಅಚ್ಚರಿ ಪಡಬೇಕಿಲ್ಲ. ಸೋ ಬಿ ಕೇರ್ಫುಲ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜಧಾನಿಯಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಒಮೈಕ್ರಾನ್ ಆತಂಕ ಕೂಡ ಇದೆ, ಕ್ಲಸ್ಟರ್ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದ್ದು ಟಫ್ ರೂಲ್ಸ್ ನಿಶ್ಚಿತ. ಸೀಲ್ ಡೌನ್, ನೈಟ್ ಕರ್ಫ್ಯೂ ಕೂಡ ಜಾರಿ ಮಾಡೋ ತಯಾರಿಯಲ್ಲಿದೆ ಬಿಬಿಎಂಪಿ. ರಾಜಧಾನಿಯಲ್ಲಿ ಕೊರೋನಾ, ಒಮೈಕ್ರಾನ್ ಭಯ. ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ ಆಗುತ್ತಾ? ರಾಜಧಾನಿ ತುಂಬೆಲ್ಲ ಕೊರೋನಾ ಹೆಚ್ಚಾಗ್ತಾ ಇದೆ. ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲೂ ಕ್ಲಸ್ಟರ್ಸ್ ಹೆಚ್ಚಾಗ್ತಾ ಇದೆ. ಕೇರಳ, ಮಹಾರಾಷ್ಟ್ರದಿಂದ ಬಂದವರ ಮೇಲೆ ನಿಗಾ ವಹಿಸಲಾಗಿದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಹೊರಗಿನಿಂದ ಬರೋರಿಗೆ ತಪಾಸಣೆಗೆ ಒಳಪಡಿಸಬೇಕು. ಅದರಲ್ಲೂ ವಿಶೇಷವಾಗಿ ಕೇರಳ ಭಾಗದಿಂದ, ಮಹಾರಾಷ್ಟ್ರದಿಂದ ಭಾಗದಿಂದ ಬರುವಂಥವ್ರನ್ನ ನೆಗೆಟಿವ್ RT-PCR ಟೆಸ್ಟ್ ರಿಪೋರ್ಟ್ ಇದ್ದರೂ ಸಹಿತ ಅವ್ರನ್ನ ಟ್ರ್ಯಾಕಿಂಗ್ ಮಾಡಿ ಒಂದು ಟೆಸ್ಟಿಂಗ್ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ. ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಟೆಸ್ಟ್, ಕದ್ದು ಮುಚ್ಚಿ ಹೋಗ್ತಾ ಇರೋರನ್ನ ಹಿಡಿಯೋದೇ ಸರ್ಕಸ್. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಇಡೀ ನಗರದಲ್ಲಿ ಅಲರ್ಟ್ ಇದೆ. ಮೆಜೆಸ್ಟಿಕ್ನ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಮಾರ್ಷಲ್ಗಳ ಕಾವಲಿದೆ. ಮಾರ್ಷಲ್ಗಳ ಕಣ್ ತಪ್ಪಿಸಿಯೂ ಕೆಲ ಮಂದಿ ನಗರ ಸೇರ್ತಾ ಇದ್ದಾರೆ. ಇಲ್ಲಿ ಟಾರ್ಗೆಟ್ ಇರುವಂತದ್ದು ಮಹಾರಾಷ್ಟ್ರ ಮತ್ತೆ ಕೇರಳದಿಂದ ಯಾರ್ಯಾರು ಬರ್ತಾರೆ ಅಂತವ್ರನ್ನ ಇಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಸುಮಾರು 150ರಿಂದ 200 ಮಂದಿಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಇರುವಂತದ್ದು. ಮಾಲ್, ಥಿಯೇಟರ್, ಮಲ್ಟಿಪ್ಲೆಕ್ಸ್ ನಲ್ಲೂ ಕಟ್ಟೆಚ್ಚರ. 2 ಡೋಸ್ ಸರ್ಟಿಫಿಕೇಟ್ ಇದ್ರಷ್ಟೇ ಎಂಟ್ರಿ. ಒಮೈಕ್ರಾನ್ ರೂಪಾಂತರಿಯಿಂದ ಬೆಂಗಳೂರಲ್ಲಿ 2ನೇ ಡೋಸ್ ಕಡ್ಡಾಯ ಮಾಡಲಾಗಿದೆ. ಆದ್ರೂ ಜನ ಮಾತ್ರ ಕದ್ದು ಮುಚ್ಚಿ ಓಡಾಡ್ತಲೇ ಇದ್ರು. ಮಾಲ್, ಥಿಯೇಟರ್ಸ್, ಮಲ್ಟಿಪ್ಲೆಕ್ಸ್ಗಳಲ್ಲಿ 2 ಡೋಸ್ ಕಡ್ಡಾಯ ಮಾಡಿ ಬಿಬಿಎಂಪಿ ಆದೇಶಿಸಿದೆ. ಬಿಗ್ ಬಜಾರ್, ಕ್ಲಾತ್ ಸೆಂಟರ್ಸ್, ದೊಡ್ಡ ದೊಡ್ಡ ಬ್ರ್ಯಾಂಡ್ ಶೋರೂಮ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಎಂಟ್ರಿಗೂ
ಆಗಿರಲೇಬೇಕು ಎರಡು ಡೋಸ್ ವ್ಯಾಕ್ಸಿನ್. ಮಾಲ್ಗಳು ಬೆಂಗಳೂರಿನ ಎಲ್ಲಾ ಮಾಲ್ಗಳಲ್ಲೂ ಕೂಡ ಕಡ್ಡಾಯವಾಗಿ ಸೆಕೆಂಡ್ ಡೋಸ್ ಆಗಿದ್ರೆ ಮಾತ್ರ ಅಂತವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಈಗ ಮಾಡಲಾಗ್ತಿರೋದು. ಅದರಲ್ಲೂ ಪ್ರಮುಖವಾಗಿ ಗರ್ಡ ಮಾಲಲ್ಲೂ ಕೂಡ ಈ ಒಂದು ಭೀತಿ ಪ್ರಾರಂಭವಾದಂತಹದ್ದೆನ್ನೆಲ್ಲ ಈಗ ಅವರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ, ಎಲ್ಲ ರೂಲ್ಸ್ ಅನ್ನ ಫಾಲೋ ಮಾಡ್ತಾರಂತದ್ದು. ಕೆಲ ಮಾಲ್ಗಳಲ್ಲಿ ಈಗಲೂ ಎರಡು ಡೋಸ್ ಇದ್ದವರಿಗಷ್ಟೇ ಎಂಟ್ರಿ ನೀಡಲಾಗ್ತಾ ಇದೆ. ಇದು ಹಾಗೆ ಮುಂದುವರೆದ್ರೆ ಮಾತ್ರ ಕೊರೋನಾಗೆ ಬ್ರೇಕ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಬಿದ್ದ್ಬಿಟ್ಟಿದೆ. ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಾ ಇದ್ದ ಮಂತ್ರಿ ಮಾಲ್ ಬಂದ್ ಆಗಿದೆ. 4-5 ವರ್ಷಗಳಿಂದ ಕೋಟಿ ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿದೆ ಮಂತ್ರಿ ಮಾಲ್. ಆದ್ರೆ ವೀಕೆಂಡ್ ನಲ್ಲಿ ಬಿಟ್ಟು ಸೋಮವಾರವೇ ಬೀಗ ಹಾಕ್ತಿರೋ ಬಿಬಿಎಂಪಿ ಹಿಂದಿನ ಲೆಕ್ಕಾಚಾರ ಸಹಜವಾಗಿ ಅನುಮಾನ ಮೂಡಿಸಿದೆ. ತೆರಿಗೆ ಕಟ್ಟದೆ ಕಳ್ಳಾಟ, ಮಂತ್ರಿ ಮಾಲ್ಗೆ ಬೀಗ. ಬಿಬಿಎಂಪಿ ಪದೇ ಪದೇ ವಾರ್ನ್ ಮಾಡಿ ನೋಟಿಸ್ ಕೊಟ್ಟರು, ಮಂತ್ರಿ ಮಾಲ್ ಮಾತ್ರ ತೆರಿಗೆ ಬಾಕಿ ಉಳಿಸಿಕೊಳ್ಳುತ್ತಲೇ ಬರ್ತಿದೆ. ಬರೋಬ್ಬರಿ 27 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಮಂತ್ರಿ ಮಾಲ್. ಅಧಿಕಾರಿಗಳೇ ಖುದ್ದು ಬಂದು ನೋಟಿಸ್ ಕೊಟ್ಟಿದ್ರು, ತೆರಿಗೆ ಕಟ್ಟಿರಲಿಲ್ಲ ಮಂತ್ರಿ ಮಾಲ್. ಇದೀಗ ಬಿಬಿಎಂಪಿ ಸಿಬ್ಬಂದಿ ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ. ಕಳೆದ 4 ವರ್ಷಗಳಿಂದ ಮಂತ್ರಿ ಮಾಲ್ ಆಸ್ತಿ ತೆರಿಗೆ ಪಾವತಿಯನ್ನೇ ಮಾಡಿಲ್ಲ. 4 ವರ್ಷದಿಂದ ಮಂತ್ರಿ ಮಾಲ್ 32 ಕೋಟಿ ಆಸ್ತಿ ತೆರಿಗೆ ಕಟ್ಟಬೇಕಿತ್ತು. ನವೆಂಬರ್ 5ರವರೆಗೆ ಕಾಲಾವಕಾಶ ಕೇಳಿತ್ತು ಮಂತ್ರಿ ಮಾಲ್. ನವೆಂಬರ್ ಕಳೆದು ಡಿಸೆಂಬರ್ 1 ತೆರಿಗೆ ಕಟ್ಟದೆ ತಪ್ಪಿಸಿಕೊಳ್ಳುತ್ತಿದೆ. ಹೀಗಾಗಿ 3ನೇ ಬಾರಿಗೆ ಬೀಗ ಜಡಿದು ತೆರಿಗೆ ಹಣ ಕಟ್ಟುವಂತೆ ವಾರ್ನ್ ಮಾಡಲಾಗಿದೆ. ನಾನು ಬಹಳ ಕಠಿಣವನ್ನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀವಿ. ಅದನ್ನು ಯಾವ ರೀತಿಯಲ್ಲಿ, ಉದಾಹರಣೆಗೆ ನಾನು ಇಷ್ಟೇ ಹೇಳ ಬಯಸುತ್ತೇನೆ, ನಮ್ಮ ಉದ್ದೇಶ ಏನಿದೆ, ನಮಗೆ ಟ್ಯಾಕ್ಸ್ ಬರಬೇಕು. ಓಕೆ, ಟ್ಯಾಕ್ಸ್ ಬರುವಂಥದ್ದು ಯಾವ ರೀತಿಯಲ್ಲಿ ಅವರಿಂದ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಮ ಸ್ಥಳೀಯ ಅಧಿಕಾರಿಗಳು, ಜಾಯಿಂಟ್ ಕಮಿಷನ್ ಲೆವೆಲ್ನ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಗ್ಗಲ್ಲ, ತೆರಿಗೆ ಕಟ್ಟದಿದ್ರೆ ಮುಟ್ಟುಗೋಲು. ಈ ಬಾರಿ ಸಂಪೂರ್ಣ ತೆರಿಗೆ ಕಟ್ಟದಿದ್ರೆ ಬೀಗ ಓಪನ್ ಮಾಡಲು ಬಿಡಲ್ಲ ಎನ್ನುತ್ತಿದೆ ಬಿಬಿಎಂಪಿ. ತೆರಿಗೆ ಕಟ್ಟದಿದ್ರೆ ಚರಾಸ್ತಿ ಮುಟ್ಟುಗೋಲು ಹಾಕಲು ಅವಕಾಶವಿದೆ ಪಾಲಿಕೆಗೆ. ಏಕಾಏಕಿ ಮುಟ್ಟುಗೋಲು ಬದಲು ಬೀಗ ಹಾಕಿ ನಂತರ ಮುಟ್ಟುಗೋಲಿಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಮಂತ್ರಿ ಮಾಲ್ ಏನಿದೆ, ಇವರು ಸುಮಾರು 4 ವರ್ಷಗಳಿಂದ ನಮಗೆ ಆಸ್ತಿ ತೆರಿಗೆಯನ್ನು ಬಾಕಿ ಇಟ್ಕೊಂಡಿದ್ದಾರೆ. ಸುಮಾರು 27 ಕೋಟಿ 22 ಲಕ್ಷದಷ್ಟು ಆಸ್ತಿ ತೆರಿಗೆ, ಮತ್ತೆ 2% ಮಾಸಿಕ ಬಡ್ಡಿ, ಮತ್ತೆ ಪೆನಾಲ್ಟಿ ಅಮೌಂಟ್, ಇಷ್ಟನ್ನು ಸೇರಿ ಅವರು ನಮಗೆ ಡ್ಯೂ ಬಾಕಿ ಇದೆ. ಅವರು ಟೆನೆಂಟ್ಸೇ ನಮಗೆ ಏನಾದರೂ ಅಮೌಂಟ್ ಎಲ್ಲ ಕಟ್ಟಿದ್ರೆ ಇದರಲ್ಲಿ ಜಮಾ ಮಾಡ್ಕೊತೀವಿ, ಇಲ್ಲ ಅಂತಂದ್ರೆ ಸ್ಥಿರಾಸ್ತಿ ಮುಂತೆ ಚರಾಸ್ತಿ, ಸೊ ಮೂವಬಲ್ ಪ್ರಾಪರ್ಟೀಸ್ ಏನಿದೆ ಅದನ್ನ ಮುಟ್ಕೊಲ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಮಂತ್ರಿ ಮಾಲ್ಗೆ ಬೀಗ ಹಾಕೋದು ಕೂಡ ಪ್ರತಿ ಸೋಮವಾರವೇ ಅನ್ನೋದು ಸತ್ಯ. ವೀಕೆಂಡ್ ನಲ್ಲಿ ಸುಮ್ಮನಿರೋ ಬಿಬಿಎಂಪಿ ಅಧಿಕಾರಿಗಳು ವೀಕ್ ಡೇ ನಲ್ಲೇ ದಾಳಿ ಮಾಡಿ ಬೀಗ ಹಾಕೋದು ಅನುಮಾನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಓಲಾ ಕ್ಯಾಬ್ನ ಚಾಲಕರೊಬ್ಬನ ಅಸಭ್ಯ ವರ್ತನೆಗೆ ಬೆಂಗಳೂರಿನ ಪತ್ರಕರ್ತೆಯೊಬ್ಬರು ಬೇಸತ್ತಿದ್ದಾರೆ. ಓಲಾ ಬುಕ್ ಮಾಡಿಕೊಂಡು ಮನೆಗೆ ಹೋಗುವಾಗ ಪತ್ರಕರ್ತೆ ಅರಿವಿಗೆ ಬರ್ತಾ ಇಲ್ಲ ಅಂತ ಭಾವಿಸಿದ ಕ್ಯಾಬ್ ಡ್ರೈವರ್ ಅಸಭ್ಯ ವರ್ತನೆ ತೋರಿದಾನೆ. ಡ್ರೈವರ್ ಅಸಭ್ಯ ವರ್ತನೆ ಕಂಡ ಪತ್ರಕರ್ತೆ ಕೂಡಲೇ ಗಾಡಿ ನಿಲ್ಲಿಸುವಂತೆ ಹೇಳಿ ಮತ್ತೊಂದು ಕ್ಯಾಬ್ನನ್ನು ಮನೆಗೆ ಹೋಗಿದ್ದಾರೆ. ಆದರೆ ಘಟನೆ ಬಗ್ಗೆ ಟ್ವೀಟ್ ಮೂಲಕ ಬೆಂಗಳೂರು ಪೊಲೀಸರ ಗಮನಕ್ಕೆ ತಂದಿದ್ದು ಕಮಿಷನರ್ ಕಮಲ್ ಪಂತ್ ಕೂಡಲೇ ಕ್ರಮ ಕೈಗೊಳ್ಳೋದಾಗಿ ಟ್ವೀಟ್ನಲ್ಲಿ ಉತ್ತರಿಸಿದ್ದಾರೆ. ಇದೇ ವೇಳೆ ಓಲಾ ಕಂಪನಿ ಕೂಡಲೇ ಪತ್ರಕರ್ತೆಯ ಕ್ಷಮೆ ಕೋರಿದ್ದು ಡ್ರೈವರ್ನನ್ನು ವಜಾ ಮಾಡಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅದೊಂದು ಸಿನಿಮಾಗೆ ಪುನೀತ್ 2 ವರ್ಷಗಳ ಕಾಲ ಕಷ್ಟಪಟ್ಟಿದ್ರು. ಆದರೆ ಕಷ್ಟಕ್ಕೆ ಪ್ರತಿಫಲ ಸಿಗೋ ಮೊದಲೇ ಅಪ್ಪು ಇಲ್ಲವಾದ್ರು. ಇವತ್ತು ಅಪ್ಪು ಕನಸಿನ ಗಂಧದ ಗುಡಿ ಟೀಸರ್ ರಿಲೀಸ್ ಆಗಿದ್ದು ದಾಖಲೆ ಬರೆದಿದೆ. ಅಣ್ಣವರ ಮಗ, ಕರುನಾಡಿನ ಮನೆ ಮಗ,
ದೊಡ್ಡಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಮಹಾ ಕನಸಿನ ಗಂಧದ ಗುಡಿಯ ತುಣುಕು. ಇದಕ್ಕಾಗಿ ಪುನೀತ್ ರಾಜ್ಕುಮಾರ್ ಶ್ರಮಿಸಿದ್ದು ಒಂದೆರಡು ದಿನಗಳಲ್ಲ, ಬರೋಬ್ಬರಿ 2 ವರ್ಷ. ಅಂದಹಾಗೆ ಇದು ಸಾಕ್ಷ್ಯ ಚಿತ್ರವೋ ಕಿರುಚಿತ್ರವೋ ಅಲ್ಲ, ಇದು ಥಿಯೇಟರ್ಗೆ ಅಂತಲೇ ಮಾಡಿದ ಸಿನಿಮಾ ಅನ್ನೋ ಫೀಲ್ನಲ್ಲಿಯೇ ಮಾಡಿರೋ, ತಾಂತ್ರಿಕವಾಗಿಯೂ ಶ್ರೀಮಂತವಾಗಿ ಮೂಡಿ ಬಂದಿದೆ ಗಂಧದ ಗುಡಿ. ಗಂಧದ ಗುಡಿ ಸಾಕ್ಷ್ಯ ಚಿತ್ರ ಟೀಸರ್ ನವೆಂಬರ್ 1ರಂದೇ ಬಿಡುಗಡೆಯಾಗಬೇಕಾಗಿತ್ತು. ಈ ಬಗ್ಗೆ ಸ್ವತಃ ಪುನೀತ್ ರಾಜ್ಕುಮಾರ್ ಸಾಮಾಜಿಕ ಜಾಲತಾಣದ ಮೂಲಕ ವಿಷಯ ಹಂಚಿಕೊಂಡಿದ್ರು. ಆದರೆ ಆ ವಿಧಿಯ ಆಟವೇ ಬೇರೆ ಇತ್ತು. ಅಪ್ಪು ತಮ್ಮ ಕನಸಿನ ಪ್ರಾಜೆಕ್ಟ್ನ ಟೀಸರ್ನ ಅಭಿಮಾನಿಗಳಿಗೆ ಅರ್ಪಿಸುವ ಮೊದಲೇ ನಮ್ಮಿಂದ ಅಕಾಲಿಕವಾಗಿ ದೂರ ಹೊರಟು ಬಿಟ್ರು. ಆದರೆ ಪುನೀತ್ ವನ್ಯಜೀವಿ ವೈಭೋಗದ ಕನಸನ್ನ ನನಸು ಮಾಡಿದ್ದು ಪತ್ನಿ ಅಶ್ವಿನಿ, ಅದು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಹುಟ್ಟುಹಬ್ಬದಂದೇ. ಸಕ್ಕರೆ ಬೈಲು ಆನೆ ಬಿಡಾರ, ನಾಗರಹೊಳೆ ಅಭಯಾರಣ್ಯ, ಗೋಕರ್ಣ, ಮುರುಡೇಶ್ವರ ಸೇರಿದಂತೆ ಕರ್ನಾಟಕದ ಪ್ರಸಿದ್ಧ ತಾಣಗಳನ್ನೆಲ್ಲ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ತೋರಿಸಲಾಗಿದೆ. ನಾಡಿನ ಪ್ರಸಿದ್ಧ ತಾಣಗಳು, ಪ್ರೇಕ್ಷಣೀಯ ತಾಣಗಳು, ನೆಲ ಜಲ ಸಂಪತ್ತಷ್ಟೇ ಅಲ್ಲದೆ ಅಣ್ಣವರು ಜನಿಸಿದ ಗಾಜನೂರಲ್ಲೂ ಸಹ ಗಂಧದ ಗುಡಿ ಸಾಕ್ಷ್ಯಚಿತ್ರದ ಚಿತ್ರೀಕರಣ ನಡೆದಿದೆ. ಫುಲ್ ಕರ್ನಾಟಕ ನಾವು ಸುತ್ತಿದ್ದೀವಿ. ನೀವು ನೋಡಿರೋದು ನೀರು ಕೆಳಗಿರ್ಬೋದು, ಗುಡ್ಡದ ಮೇಲಿರ್ಬೋದು, ಫುಲ್ ಕರ್ನಾಟಕ ಫುಲ್ ಸುತ್ತಿದ್ದೀವಿ. ಎಲ್ಲ ಕಡೆನೂ ಹೋಗಿ ಬಂದಿದ್ದೀವಿ. ಇಂಥ ಜಾಗ ಅಂತ ಹೇಳೋದು ಕಷ್ಟ, ಯಾಕಂದರೆ ಸುಮಾರು ಜಾಗಗಳು, ಕೆಲವು ಜಾಗಗಳ ಹೆಸರಿರಲ್ಲ, ಹಾಗಾಗಿ ಫುಲ್ ಕರ್ನಾಟಕ. ಟೀಸರ್ನ ವಿಶೇಷ ಅಂದರೆ 70ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಡೈಲಾಗನ್ನು ಪುನೀತ್ ಗಂಧದ ಗುಡಿ ಟೈಟಲ್ ಕಾರ್ಡ್ನ ಹಿನ್ನೆಲೆ ಧ್ವನಿಯಾಗಿ ಬಳಸಲಾಗಿದೆ. ಗಂಧದ ಗುಡಿ ಪಾರ್ಟ್ 1 ಚಿತ್ರದಲ್ಲಿ ರಾಜ್ಕುಮಾರ್ ಇದ್ರೆ, ಗಂಧದ ಗುಡಿ ಪಾರ್ಟ್ 2 ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅಭಿನಯಿಸಿದ್ರು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರೋ ತಾಣವೇ ಗಂಧದ ಗುಡಿ ಹಾಡು ಮರುಬಳಕೆಯಾಗಿತ್ತು. ಈಗ ರಾಜ್ ಕುಟುಂಬದ 3ನೇ ಗಂಧದ ಗುಡಿ ಕನ್ನಡಿಗರನ್ನು ಮತ್ತೆ ತನ್ನತ್ತ ಸೆಳೆದಿದೆ. ಗಂಧದ ಗುಡಿ ಸಾಕ್ಷ್ಯಚಿತ್ರ 2022ಕ್ಕೆ ಬಿಗ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗಲಿದೆ. ಸುಮಾರು 2 ಗಂಟೆಗಳ ಸಾಕ್ಷ್ಯಚಿತ್ರ ಸಿನಿಮಾದಂತೆಯೇ ಥಿಯೇಟರ್ಗಳಲ್ಲಿ ಮೂಡಲಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗೋಣ. ವೆಲ್ಕಮ್ ಬ್ಯಾಕ್. 2020 ಗೋಪಿಕೆಯರು ಸ್ಯಾಂಡಲ್ವುಡ್ನಲ್ಲಿ ತೆರೆಗೆ ಸಜ್ಜಾಗಿರುವ ವಿಭಿನ್ನ ಸಿನಿಮಾ. ಡಿಸೆಂಬರ್ 10ರಂದು ಬೆಳ್ಳಿ ತೆರೆ ಮೇಲೆ ಮೂಡಲಿರೋ ಈ ಸಿನಿಮಾ, ಅದಕ್ಕೂ ಮುನ್ನ ಚಿತ್ರರಂಗದ ಗಣ್ಯರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗಾಗಿ ಪ್ರೀಮಿಯರ್ ಶೋ ಏರ್ಪಡಿಸಿತ್ತು. ಹಲೋ, ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಎಲ್ಲರೂ ನಾಟಕ ಆಡ್ತಿದ್ದೀರಾ? ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಹೊಸತನಕ್ಕೆ ತೆರೆದುಕೊಳ್ತಾ ಇದೆ. ಅದೇ ಹಾದಿಯಲ್ಲಿ ತೆರೆಗೆ ಸಿದ್ಧವಾಗಿದೆ 2020 ಗೋಪಿಕೆಯರು ಎಂಬ ಸಿನಿಮಾ. ಈ ಸಿನಿಮಾವನ್ನ ನಿವೃತ್ತ ಪೊಲೀಸ್ ಅಧಿಕಾರಿ ಕುಚ್ಚಣ್ಣ ಶ್ರೀನಿವಾಸ್ ನಿರ್ಮಿಸಿದ್ದಾರೆ. ಈ ಹಿಂದೆ ಮಂದಹಾಸ ಎಂಬ ಸಿನಿಮಾ ಮೂಲಕ ರಮೇಶ್ ಅರವಿಂದ್ ಅವರನ್ನ ಚಂದನವನಕ್ಕೆ ಪರಿಚಯಿಸಿದ್ದ ಕುಚ್ಚಣ್ಣ ಶ್ರೀನಿವಾಸ್ ಈಗ ಮತ್ತಷ್ಟು ನವ ಪ್ರತಿಭೆಗಳನ್ನ ಸ್ಯಾಂಡಲ್ವುಡ್ಗೆ ಕೊಡುಗೆಯಾಗಿ ಕೊಡ್ತಿದ್ದಾರೆ. ಗೋಪಿಕೆಯರು ಅಂತಲೇ ನಾವು ಮೊದಲು ಇಟ್ಟಿದ್ದು, ಸ್ವಲ್ಪ ತಲೆಹರಟೆ ಮಾಡೋಣ ಅನ್ನಿಸ್ತು. ಜನಕ್ಕೆ ಅವರ ಗಮನಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ 2020 ಗೋಪಿಕೆಯರು, 16,000 ಅಲ್ಲ 2020 ಗೋಪಿಕೆಯವರು ಅಂತ ಒಂದು ತರಲೆ ಒಂದು ಶೀರ್ಷಿಕೆಯನ್ನು ಇಟ್ಟಿದ್ದೇವೆ. ಅದಕ್ಕೇನು ವಿಶೇಷ ಅರ್ಥ ಇಲ್ಲ, ಅರ್ಥ ಇರೋದು ಗೋಪಿಕೆಯರು ಅನ್ನೋದಕ್ಕಷ್ಟೇ. ವಿಭಿನ್ನ ಶೀರ್ಷಿಕೆಯ ಮೂಲಕವೇ ಪ್ರೇಕ್ಷಕರ ಗಮನ ಸೆಳೆದಿರೋ 2020 ಗೋಪಿಕೆಯರು ಡಿಸೆಂಬರ್ 10ರಂದು ತೆರೆಗೆ ಬರಲು ಸಜ್ಜಾಗಿದೆ. ಅದಕ್ಕೂ ಮುನ್ನ ಟ್ರೇಲರ್, ಟೀಸರ್ ಹಾಗೂ ಹಾಡುಗಳಿಂದಲೇ ಒಂದಷ್ಟು ಆಕರ್ಷಣೆಯನ್ನ ಹುಟ್ಟಿಸಿದೆ. ಅದರಲ್ಲೂ ವಿಶಿಷ್ಟ ಟೈಟಲ್ ಮೂಲಕವೇ ಚಿತ್ರರಸಿಕರ ಗಮನವನ್ನ ತನ್ನತ್ತ ಸೆಳೆದುಕೊಂಡಿದೆ. ಈ ಚಿತ್ರಕ್ಕೆ ನಾರಾಯಣ ಸ್ವಾಮಿ ಆಕ್ಷನ್ ಕಟ್ ಹೇಳಿದ್ದಾರೆ. ಗೋಪಿಕೆಯರು ಸಿನಿಮಾದಲ್ಲಿ ಬಾಲಾಜಿ ಶರ್ಮಾ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಮನಸಿಲ್ಲ ನೀನೆ, ಹರ ಹರ ಮಹಾದೇವ ಮುಂತಾದ ಸೀರಿಯಲ್ಗಳ ಮೂಲಕ ಹೆಸರು ಮಾಡಿರೋ ಉತ್ತರ ಕರ್ನಾಟಕ ಮೂಲದ ಪ್ರಿಯಾಂಕಾ ಚಿಂಚೋಳಿ ಈ ಚಿತ್ರದ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಧರಣಿ, ಗಿರೀಶ್, ಮಮತಾ, ವರ್ಷಿಣಿ, ಮೈಸೂರು ರಮಾನಂದ್,
ಸರಿಗಮ ವಿಜಿ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ. ತುಂಬಾ ಯೂತ್ಫುಲ್ ಮೈಂಡ್ ಇಂದ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನು ಬರುತ್ತೆ ಅಂದರೆ ಒಬ್ಬ ಯಂಗ್ಸ್ಟರ್ ಆದವನು ಆ ಫ್ಯಾಮಿಲಿನ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಅದು ಕಷ್ಟ ಬಂದಾಗ ಫ್ಯಾಮಿಲಿಗೆ ಅದನ್ನು ಹೇಗೆ ತೂಕೊಂಡು ಹೋಗ್ತಾನೆ ಅನ್ನೋದು ಈ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಹೋಗುತ್ತೆ. ಇದರಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ಗೆ ಮೇಜರ್ ಆಗಿ ಆ್ಯಕ್ಟಿಂಗ್ಗೆ ಸ್ಕೋಪ್ ಇರುವಂಥ ಸಿನಿಮಾ ಇದಾಗಿದೆ. ಒಟ್ಟಾರೆ ಹೊಸತನ್ನ ಒಪ್ಪಿಕೊಳ್ಳೋದ್ರಲ್ಲಿ ಮುಂದಿರೋ ಕನ್ನಡಿಗರು ಈ ಹೊಸ ಪ್ರಯತ್ನಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದ್ದಾರೆ ಕಾದು ನೋಡಬೇಕು. ಆನಂದ್ ಸಾಲುಂಡಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದೇ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೀವಿ. ಇವತ್ತಿನ ನಮ್ಮ ಎರಡನೇ ಪ್ರಶ್ನೆಯಾಯಿತು, ಮಕ್ಕಳಿಗೆ ಒಮೈಕ್ರಾನ್ ಸೋಂಕು ಬರದಂತೆ ತಡೆಯೋದು ಹೇಗೆ ಅಂತ. ಇದಕ್ಕೆ ಸಾಕಷ್ಟು ಜನ ತಮ್ಮ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಸುದರ್ಶನ್ ಹಾರ್ನಳ್ಳಿ ಅವರ ಒಪಿನಿಯನ್ ಡಿಸ್ಪ್ಲೇ ಮಾಡ್ತಾ ಇದೀವಿ. ಅವ್ರು ಹೇಳ್ತಾ ಇದ್ದಾರೆ ಮಕ್ಕಳಿಗೂ ಲಸಿಕೆ ನೀಡುವ ಅಭಿಯಾನ ತ್ವರಿತವಾಗಿ ಆರಂಭ ಆಗಬೇಕು ಅಂತ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.